ರಾಜ್ಯ ರಾಜ್ಯಶಾಸ್ತ್ರ ಅಂತ ಹೇಳಿದಾಗ ಆ ವಿಜ್ಞಾನವೇ ಅಥವಾ ಕಲೆಯೇ ಅನ್ನೋದನ್ನ ನಾವು ಗುರುಮಾಡಲಿಕ್ಕೆ ಹೋದಾಗ ಇಷ್ಟೆಲ್ಲಾ ವಿಚಾರಗಳು ಇಲ್ಲಿ ಸ್ಪಷ್ಟ ಆಗ್ತವೆ. ಆದರೆ ಈ ರಾಜ್ಯಶಾಸ್ತ್ರ ವಿಜ್ಞಾನ ವೈಜ್ಞಾನಿಕ ವಿಜ್ಞಾನವೂ ಹೌದು ಕಲೆಯೂ ಹೌದು ಅನ್ನುವಂತಹ ಒಂದು ಅಂತಿಮ ನಿರ್ಣಯವನ್ನ ಕೊಟ್ಟಿರುವಂತಹ ಹಲವಾರು ಉದಾಹರಣೆಗಳು ವ್ಯಾಖ್ಯಾನಗಳು ಇನ್ನು ಮುಂದೆ ಇವೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತಾ ನಂತರದಲ್ಲಿ ಈ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಏನದು ವ್ಯಾಪ್ತಿ ನೋಡಿ, ನಿಮಗೆ ಗೊತ್ತಿರಲಿ, ವ್ಯಾಪ್ತಿ ಅಂತಂದ್ರೆ ಅದು ವಿಸ್ತಾರ. ಈಗ ಒಂದು ವಿಷಯ ಅದರ ಒಂದು ವಿಸ್ತರಣೆಯನ್ನು ಎಷ್ಟು ಮಟ್ಟ ಮಾಡ್ಕೊಂಡಿದೆ ಅದನ್ನ ವ್ಯಾಪ್ತಿ ಅಂತ ಹೇಳ್ತೇವೆ. ಈಗ ಮಕ್ಕಳೇ ನಿಮ್ಗೆಲ್ಲ ಗೊತ್ತಿದೆ, ಗ್ರಾಮೀಣ ಪ್ರದೇಶದ ಬಂದಿರುವಂತಹ ಮಕ್ಕಳಾದ್ರೆ ಅಲ್ಲಿ ಸ್ಪಷ್ಟ ಆಗುತ್ತೆ, ನಿಮ್ಗೊಂದು ಜಮೀನಿದೆ, ನಿಮ್ಗೊಂದು ಜಾಗ ಇದೆ, ಆ ಜಾಗದ ಎಲ್ಲೇ ಗಡಿ ಆ ಎಷ್ಟಿದೆ ಅನ್ನೋದನ್ನ ನೀವು ನಿಮ್ಮ ಜಾಗದ ವ್ಯಾಪ್ತಿ ಅಂತ ಹೇಳ್ತಾ ಹೋಗ್ತೀರಿ. ಹಾಗೇನೆ ರಾಜ್ಯಶಾಸ್ತ್ರ ತನ್ನ ಒಂದು ವಿಸ್ತಾರವನ್ನ ಎಷ್ಟು ಮಟ್ಟಿಗೆ ಮಾತನಾಡಿದೆ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿದೆ, ಈಗಾಗ್ಲೇ ಬಂದಂತ ಎಲ್ಲ ವಿಚಾರಗಳು ಹೇಳ್ತವೆ ಇದರ ವ್ಯಾಪ್ತಿ ಇಡೀ ಪ್ರಪಂಚದ್ದು ಅಂತ. ಆದ್ರೆ ನಮ್ಮ ಅಧ್ಯಯನ ವಿಷಯದಲ್ಲಿ ಹೇಳ್ತಾ ಹೋಗ್ತೀವಿ ಅಂತಂದ್ರೆ ಇದು ಯಾವ ವಿಷಯಗಳನ್ನು ಒಳಗೊಂಡಿದೆ ಮತ್ತೆ ಇದರಲ್ಲಿ ಏನೇನು ಕುರಿತು ಅಧ್ಯಯನ ಮಾಡ್ತೇವೆ ಮತ್ತೆ ರಾಜ್ಯಶಾಸ್ತ್ರದ ವಸ್ತು ವಿಷಯ ಮತ್ತು ವ್ಯಾಪ್ತಿ ಬಗ್ಗೆ ಈ ಒಂದು ಒಂದು ಸ್ತರ ಹೇಗಿದೆ ಅನ್ನೋದು ನೋಡುವಾಗ ಇಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಆದರೂ ಇಲ್ಲಿ ರಾಜ್ಯಶಾಸ್ತ್ರದ ವಸ್ತು ವಿಷಯದ ಬಗ್ಗೆ ಮೂರು ವರ್ಗದ ಚಿಂತಕರನ್ನಾಗಿ ಏನು ಮಾಡ್ತಾ ಹೋಗ್ತೇವೆ ಅಂದ್ರೆ ಆ ಏನು ಭಿನ್ನಾಭಿಪ್ರಾಯ ಬರ್ತವೋ ಈ ರಾಷ್ಟ್ರದ ವ್ಯಾಪ್ತಿ ಬಗ್ಗೆ ಅದನ್ನ ನಾವು ಮೂರು ಗುಂಪುಗಳನ್ನು ಮಾಡ್ತಾ ಹೋಗ್ತೇವೆ. ಆ ಮೂರು ಗುಂಪುಗಳು ಮೂರು ರೀತಿಯಲ್ಲಿ ನಮ್ಮ ವ್ಯಾಪ್ತಿಯ ಸ್ಥಿರೀಕರಣ ಮಾಡ್ತಾ ಹೋಗ್ತಾರೆ. ನೋಡಿ, ಒಂದು ಗುಂಪು ರಾಜ್ಯಕ್ಕೆ ಮಾತ್ರ ಪ್ರಾಮುಖ್ಯತೆ ಅಂದ್ರೆ ರಾಜ್ಯದ ಅಧ್ಯಯನ ಅನ್ನುವಂಥದ್ದು. ನೋಡಿ, ಗ್ಯಾರಿಸ್, ಗಾರ್ನರ್, ಗುಡ್ನೌ, ಬ್ರಂಟ್ಲಿ ಚಿಂತಕರು ಏನಂತಾರೆ, ಇಂಥ ಚಿಂತಕರು ಏನಂತಾರೆ, ರಾಜ್ಯಶಾಸ್ತ್ರ ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟಿತ್ತು ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಈಗಾಗಲೇ ನಾವು ವ್ಯಾಖ್ಯಾನಗಳಲ್ಲಿ ಮಾತನಾಡುವಾಗ ಗಾರ್ನರ್ ಅವರ ಡೆಫಿನಿಷನ್ ಅನ್ನ ಗಮನಿಸಿದಾಗ ಗಾರ್ನರ್ ಅವರು ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೆ ನಾನು ನಿಮಗೆ ಮಾಡ್ತೀನಿ. ಇಲ್ಲಿ ಸ್ಪಷ್ಟ ಆಗುತ್ತೆ ರಾಜ್ಯಶಾಸ್ತ್ರ ರಾಜ್ಯ ಹೇಗೆ ಹೋಗಮಾಯಿತು, ಅದರ ವಿಕಸನ ಹೇಗಾಯ್ತು, ಅದರ ಅಭಿವೃದ್ಧಿ ಹೇಗಾಯ್ತು, ರಾಜ್ಯದ ವಿಧಗಳು ಮತ್ತೆ ಅದರ ಅಧಿಕಾರ ಕಾರ್ಯಗಳು ಏನೇನಿರ್ತವೆ, ಈ ರಾಜ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನ ಇದು ಒಳಗೊಂಡಿದೆ ಅನ್ನುವಂತಹ ಒಂದು ವಿಷಯವನ್ನ ಅವರು ಹೇಳ್ತಾ ಹೋಗ್ತಾರೆ. ಅಂತಂದಾಗ ಇಲ್ಲಿ ಸ್ಪಷ್ಟ ಆಗ್ತದೆ ಈ ರಾಜ್ಯದ ಅಧ್ಯಯನ ಅಂತ ಹೇಳಿದ್ರೆ ರಾಷ್ಟ್ರದ ವ್ಯಾಪ್ತಿಯಲ್ಲಿ ನಾನು ಮೂರು ಗುಂಪು ಅಂತ ಹೇಳಿದೆ. ಅದರಲ್ಲಿ ಮೊದಲನೇ ಗುಂಪು ರಾಜ್ಯದ ಅಧ್ಯಯನ ಅಂತ ಹೇಳಿದೆ, ಆ ಗುಂಪು ರಾಜ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತದೆ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಹಾಗಾದ್ರೆ ಎರಡನೇ ಗುಂಪು ಏನಿರುತ್ತದೆ ಅದನ್ನು ಗಮನಿಸಿದಾಗ ಸ್ಪಷ್ಟ ಆಗ್ತದೆ, ಇವರು ಸರ್ಕಾರಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಆ ಕಾರಣದಿಂದ ನಾನು ಮಾಡಿದ್ದೀವಿ ಅಂದ್ರೆ ಸರ್ಕಾರದ ಅಧ್ಯಯನ ಅಂತ ಹೇಳ್ತಾ ಹೋಗ್ತಾರೆ. ನೋಡಿ, ಇದ್ರ ಬಹಳ ಮುಖ್ಯವಾಗಿ ಸರ್ ಜಾನ್ ಸೀಲೆ, ಸ್ಟೀಫನ್ ಲೀಕಾಕ್ ಮತ್ತೆ ರಾಬ್ಸನ್ ಅನ್ನುವಂತ ವ್ಯಕ್ತಿಗಳು ಬರ್ತಾರೆ. ನಿಮ್ಗೆ ಗೊತ್ತಿದೆ, ನಾವು ಮೊದಲು ವ್ಯಾಖ್ಯಾನವನ್ನು ಗುರುತಿಸಿದಾಗ ಸರ್ ಜಾನ್ ಸೀಲೆ ನೋಡಿದ್ವಿ. ಸರ್ ಜಾನ್ ಸೀಲೆ ಏನ್ ಮಾಡುದು ಅಂತಂದ್ರೆ ಅಲ್ಲಿ ಈ ಅರ್ಥಶಾಸ್ತ್ರ, ಜೀವಶಾಸ್ತ್ರ, ಅಂಕಗಣಿತ ಇವುಗಳನ್ನ ಹೇಳ್ತಾ ಅಲ್ಲಿ ರಾಜ್ಯಶಾಸ್ತ್ರ ಬಗ್ಗೆ ಹೇಳಿದ್ರು. ರಾಜ್ಯಶಾಸ್ತ್ರ ಸರ್ಕಾರವನ್ನು ಕುರಿತು ಅಧ್ಯಯನ ಮಾಡ್ತದೆ ಅಂತ ಅಂತಂದಾಗ ಇಲ್ಲಿ ಸರ್ಕಾರ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಸ್ಪಷ್ಟ ಆಗ್ತದೆ. ಇದು ಸರ್ಕಾರದ ಉಗಮ, ವಿಕಾಸ, ಸರ್ಕಾರದ ಇರುವಂತಹ ಅಂಗಗಳು ಯಾವ್ಯಾವು ಮತ್ತೆ ಅವು ಅದರ ಅಧಿಕಾರ ಕಾರ್ಯವ್ಯಾಪ್ತಿ ಏನು, ಅಲ್ಲಿ ಏನು ರಾಜ್ಯಕ್ಕೆ ರುಚಿದ್ರು ಅವರು ರಾಜ್ಯ ಪ್ರಾಮುಖ್ಯತೆ ಕೊಟ್ಟವರು, ಅದೇ ರೀತಿ ಸರ್ಕಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದು ನಮ್ಗೆ ಇಲ್ಲಿ ಸ್ಪಷ್ಟ ಆಗ್ತದೆ. ಇದನ್ನ ನಾವು ಎರಡನೇ ಗುಂಪು ಅಂದ್ರೆ ಸರ್ಕಾರ ಇರದ ಹೊರತು ರಾಜ್ಯ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅನ್ನೋದು ಇವರ ಒಂದು ಕಟ್ಟಾಜ್ಞೆ ಕಟ್ಟು. ಇವರು ಅದಕ್ಕೇನೆ ಬದಲಾಗಿದ್ದಾರೆ. ಹಾಗಾದ್ರೆ ಮೂರನೇ ಗುಂಪು ಏನಾಗ್ತದೆ ಗೊತ್ತಿರಲಿ, ಇವರು ರಾಜ್ಯ ಮತ್ತು ಸರ್ಕಾರ ಎರಡನ್ನೂ ಒಳಗೊಂಡಂತೆ ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನ ಸ್ಥಿರೀಕರಿಸ್ತಾ ಹೋಗ್ತಾರೆ. ನೋಡಿ, ಬಹಳ ಮುಖ್ಯವಾಗಿ ಲಾಸ್ಕಿ, ಗೆಟಲ್, ಗಿಲ್ಕ್ರಿಸ್ಟ್ ಮತ್ತೆ ಪಾಲ್ ಜಾನೆಟ್, ನಿಮ್ಗೆ ಮಕ್ಕಳೇ ನೆನಪಲ್ಲಿರಲಿ, ಪಾಲ್ ಜಾನೆಟ್ ಈಗಾಗಲೇ ವ್ಯಾಖ್ಯಾನವನ್ನ ಹೇಳುವಾಗ ಅವರು ಹೇಳ್ತಾರೆ ಸರ್ಕಾರದ ಏನೋ ರಾಜ್ಯ ತಳಹದಿ, ಸರ್ಕಾರದ ಮೂಲತತ್ವ ಎಂಬ ಒಂದು ವಿಚಾರದಲ್ಲಿ ಎರಡನ್ನೂ ಹೇಳ್ತಾ ಹೋಗ್ತಾರೆ. ಅಂದ್ರೆ ರಾಜ್ಯಶಾಸ್ತ್ರ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ಕೇವಲ ಸರ್ಕಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ರಾಜ್ಯ ಮತ್ತು ಸರ್ಕಾರಗಳೆರಡನ್ನೂ ಒಳಗೊಂಡಿದೆ ಎಂಬ ವಿಶಾಲವಾದಂತಹ ವ್ಯಾಪ್ತಿಯನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ರಾಜ್ಯ ಮತ್ತು ಸರ್ಕಾರಗಳೆರಡು ರಾಜ್ಯದ ಅಧ್ಯಯನ, ಸರ್ಕಾರವಿಲ್ಲದೆ ರಾಜ್ಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯ ತನ್ನ ಉದ್ದೇಶ ಸಾಧನೆಗಾಗಿ ಸರ್ಕಾರವನ್ನು ತನ್ನ ಆಡಳಿತ ಯಂತ್ರವನ್ನಾಗಿ ಮಾಡಲೇಬೇಕು ಅನ್ನುವಂತಹ ಒಂದು ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಬೇಕು ನನಗೆ ಇಲ್ಲಿ ಸ್ಪಷ್ಟ ಆಗ್ತದೆ. ಅಂತಂದಾಗ ಈ ಮೂರು ಗುಂಪುಗಳು ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯನ್ನ ತಮ್ಮದೇ ಆದ ರೀತಿಯಲ್ಲಿ ಯಾವ ಒಂದು ಚೌಕಟ್ಟಿನಲ್ಲಿ ಹೇಳ್ತಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿದೆ ಅನ್ನೋದು ನನ್ನ ಒಂದು ಭಾವನೆ. ನೋಡಿ, ಇಲ್ಲಿ ನಮ್ಗೆ ಸ್ಪಷ್ಟ ಆಗ್ತದೆ ಈ ರಾಜ್ಯಶಾಸ್ತ್ರ ಇಷ್ಟಕ್ಕೆ ಮಾತ್ರ ಅಲ್ಲ ಇದರ ವ್ಯಾಪ್ತಿ ಮುಂದುವರೆದು ನೋಡ್ತಾ ಹೋಗ್ತವೆ. ಈ
ಯುನೆಸ್ಕೊ ಅಂತಾರಾಷ್ಟ್ರೀಯ ಈ ರಾಜಕೀಯ ವಿಜ್ಞಾನಗಳ ಸಮ್ಮೇಳನ. ಆ ಸಮ್ಮೇಳನ 1948 ಪ್ಯಾರಿಸ್ ನಲ್ಲಿ ನಡೀತದೆ. ಈ ಪ್ಯಾರಿಸ್ ನಲ್ಲಿ ನಡೆದಾಗ ಈ ರಾಜಕೀಯ ಅಧ್ಯಯನದ ವ್ಯಾಪ್ತಿಯನ್ನ ಅಲ್ಲಿ ಗುರುತು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ರಾಜಕೀಯ ಸಿದ್ಧಾಂತಗಳು. ಈ ರಾಜಕೀಯ ಸಿದ್ಧಾಂತ ಹೇಳಿದಾಗ ಈ ರಾಜಕೀಯ ಅಧ್ಯಯನ ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭಗೊಳ್ತವೆ. ಇಲ್ಲಿ ರಾಜ್ಯದ ಉಗಮ, ವಿಕಾಸ ಮತ್ತೆ ಗುರಿ, ಕಾರ್ಯ, ಈ ತತ್ವಜ್ಞಾನಿಗಳ ವಿಚಾರ ಇವೆಲ್ಲವನ್ನ, ಫಾರ್ ಎಕ್ಸಾಂಪಲ್ ಡೆಮಾಕ್ರಸಿ, ಸೋಷಿಯಲಿಸಂ, ಕಮ್ಯುನಿಸಂ ಮತ್ತೆ ಲಿಬರಲಿಸಂ ನೋಡ್ತಿದ್ರೆ ನೀವು, ಈ ಪ್ರಜಾಪ್ರಭುತ್ವ, ಸಮಾಜವಾದ, ಸಮತಾವಾದ, ಉದಾರವಾದ, ಇವೆಲ್ಲವೂ ಪ್ರಮುಖವಾದಂತಹ ರಾಜಕೀಯ ಸಿದ್ಧಾಂತಗಳು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ನಂತರದಲ್ಲಿ ನಾವು ನೋಡ್ತಾ ಹೋಗ್ತೇವೆ ರಾಜಕೀಯ ಸಂಸ್ಥೆಗಳು ಅಂತ ಹೇಳ್ತಾ ಹೋಗ್ತೇವೆ. ರಾಜಕೀಯ ಸಂಸ್ಥೆಗಳು ಅಂತ ಹೇಳಿದಾಗ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಬಹಳ ಮುಖ್ಯವಾಗಿ ಸರ್ಕಾರ. ಆ ಸರ್ಕಾರದಲ್ಲಿ ಹಲವಾರು ಅಂಗಗಳಿದ್ದಾವೆ. ಆ ಅಂಗಗಳಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಹೋಗ್ತೇವೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇವೆಲ್ಲವೂ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ರಾಜ್ಯಸತ್ವದ ಒಂದು ವ್ಯಾಪ್ತಿಯಲ್ಲಿ ಕಾಣ್ತಾ ಹೋಗ್ತೇವೆ. ಇದಾದ ನಂತರ ನೋಡೋದು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಅತ್ಯಂತ ಅವಶ್ಯಕವಾದಂತಹ ಇನ್ನೊಂದು ಭಾಗ ಅಂತಂದ್ರೆ ಅದು ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳಿಲ್ಲದೇ ಯಾವುದೇ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಇಲ್ಲಿ ರಾಜಕೀಯ ಪಕ್ಷಗಳು, ಅವುಗಳ ರಚನೆ, ಸಂಘಟನೆ, ಅವುಗಳ ಕಾರ್ಯ, ಅವುಗಳ ಧ್ಯೇಯ, ಉದ್ದೇಶ, ಗುರಿ ಇವೆಲ್ಲವನ್ನ ಈ ರಾಜ್ಯಶಾಸ್ತ್ರ ತನ್ನ ವ್ಯಾಪ್ತಿಯಲ್ಲಿ ಇಸ್ಕೊಂಡಿದೆ ಅನ್ನುವಂಥ ಅಂಶ ಸ್ಪಷ್ಟ ಆಗ್ತಿದೆ. ಮುಂದುವರೆದು ಇವೆಲ್ಲವೂ ಒಂದು ದೇಶದ ಆಂತರಿಕ ವಲಯದಲ್ಲಿ ಇವೆ ಅಷ್ಟಕ್ಕೆ ಮಾತ್ರ ರಾಜ್ಯಶಾಸ್ತ್ರ ಸೀಮಿತವಿಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತ ಹೇಳಿದಾಗ ಅಂತಾರಾಷ್ಟ್ರೀಯ ಸಂಬಂಧ ಈ ಪ್ರಪಂಚದಲ್ಲಿ ಒಂದು ದೇಶ ಇನ್ನೊಂದು ದೇಶ, ಒಂದು ದೇಶ ಹಲವಾರು ದೇಶಗಳ ಜೊತೆ ತನ್ನ ಸಂಬಂಧವನ್ನ ಹೊಂದಬೇಕು, ಇಡೀ ಪ್ರಪಂಚವನ್ನ ಒಂದು ವಿಶ್ವದ ಒಂದು ಬೇಕೇನಾಗಿ ಮಾಡಬೇಕು ಅಂತ ಹೇಳಿದಾಗ ಅದು ರಾಜ್ಯಶಾಸ್ತ್ರದ ಒಂದು ಪೂರಕತೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಇಲ್ಲಿ ಸ್ಪಷ್ಟ ಮಾಡ್ತಾ ಹೋಗ್ತದೆ. ನೋಡಿ, ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಇಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ, ರಾಜ್ಯ ರಾಜ್ಯಗಳ ನಡುವಿನ ಒಂದು ಸಂಬಂಧ, ಕಾನೂನು, ಅಂತಾರಾಷ್ಟ್ರೀಯ ಕಾನೂನು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವ ಶಾಂತಿಗೆ, ಅದರ ಸ್ಥಾಪನೆಗೆ ಬೇಕಾದಂತಹ ಏನು ವೇದಿಕೆಯ ನಿರ್ಮಿಸುವಂತಹ ಒಂದು ಶಕ್ತಿ ಯಾವುದಕ್ಕಿದೆ ಅಂತಂದ್ರೆ ರಾಜ್ಯಶಾಸ್ತ್ರ.